ಸಾಧಾರಣ ಒಂದು ಸೇರಿನಲ್ಲಿ ನಮಗೆ ಒಂದು ವಾರಕ್ಕೆ ಆಗುವಷ್ಟು ಚಕ್ಕುಲಿ ಆಗಿದೆ. ನೋಡಿ, ಚಕ್ಕುಲಿಯಲ್ಲಿ ಹೇಗೆ ಗೋಳೆ ಗೋಳೆ ಬಿದ್ದರೆ ಒಳ್ಳೆಯದಾಗಿದೆ ಅಂತೇಳಿ ಲೆಕ್ಕ. ಅಂದಿನಿಂದ ಇಂದಿನವರೆಗೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಾಡುವಂತಹ ಹಾಗೆ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಕರುಕುರು ತಿಂಡಿ ಅಂತ ಹೇಳಿದರೆ ಅದು ಚಕ್ಕುಲಿ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಅದನ್ನು ಮಾಡೋದೇಗೆ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಅದನ್ನು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಫ್ರೆಂಡ್ಸ್, ಚಕ್ಕುಲಿಗೆ ನಾನು ಒಂದು ಸೇರಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದು ಡಾಲರ್ ಅಕ್ಕಿ, ಸಾಧಾರಣ ಒಂದು 6 ಗಂಟೆಗಳಷ್ಟೊತ್ತು ನೆನೆಸಿಟ್ಟಂಥದ್ದು, ನೆನೆಸಿ ತೊಳೆದು ತಗೊಂಡು ಬಂದಿದ್ದೇನೆ. ನಾವು ಒಂದು ಸೇರು ಅಕ್ಕಿಗೆ ಒಂದು 3/4 ಸೇರಿನಷ್ಟು, ಅಂದರೆ ಒಂದು ಕಪ್ಪಿಗೆ 3/4 ಕಪ್ಪಿನಷ್ಟು ಉದ್ದನ ತಗೊಳ್ಳುವಂಥದ್ದು. ಉದ್ದಿನ ಹುಡಿ ಆದರೂ ಕೂಡ ಅಷ್ಟು ಬೇಕು ನಮಗೆ. ನಾನಿಲ್ಲಿ ಒಂದು ಸೇರಿನಷ್ಟು ಉದ್ದು ತಗೊಂಡಿದ್ದೇನೆ. ನಮಗೆ ಇದನ್ನು ಇನ್ನೀಗ ಹುರಿದು ಸ್ವಲ್ಪ ಪರಿಮಳ ಬರುವವರೆಗೆ ಹುರಿದು ಮತ್ತೆ ಇದನ್ನು ಹುಡಿ ಮಾಡಲಿಕ್ಕುಂಟು. ನಮಗೆ 3/4 ಸೇರಿನಷ್ಟು ಹುಡಿ ಸಿಕ್ಕಿದ್ರೆ ಸಾಕು. ಅಂದರೆ ಒಂದು ಸೇರು ಅಕ್ಕಿಗೆ 3/4 ಸೇರಿನಷ್ಟು ಉದ್ದಿನ ಹುಡಿ. ಮತ್ತು ಸೇರು ಅಂತ ಹೇಳಿದರೆ ಇದು ನೋಡಿ, ಇದು ಸಾಧಾರಣ 1 kg ಬರ್ತದೆ. ನೀವು ಕಪ್ಪಿನ ಅಳತೆಯಲ್ಲಿ ಮಾಡೋದು ಅಂತೇಳಿ ಆದರೆ 1 cup ಅಕ್ಕಿಗೆ 3/4 cup ಉದ್ದನ್ನು ಹಾಕಿದರೆ ಸಾಕಾಗ್ತದೆ. ಈ ಬಣ್ಣ ಒಳ್ಳೆ ಬಿಸಿ ಆಯಿತು, ಹೀಗೆ ಉದ್ದನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಸ್ವಲ್ಪ ಬಣ್ಣ ಬದಲಾಗುವಲ್ಲಿವರೆಗೆ ಮತ್ತು ಒಳ್ಳೆ ಪರಿಮಳ ಬರುವಲ್ಲಿಗೆ ಹುರಿದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ಹುರಿಯುವಾಗ ಉದ್ದನ್ನು ಸರಿಯಾಗಿ ಮಗುಚಿಕೊಂಡು ಹುರಿದುಕೊಳ್ಬೇಕು. ಎಲ್ಲ ಕಡೆ ಕೂಡ ಸರಿಯಾಗಿ ಎಲ್ಲ ಉದ್ದು ಕೂಡ ಸರಿಯಾಗಿ ಹುರಿದು ಸಿಗಬೇಕಲ್ಲ, ಅದಕ್ಕೋಸ್ಕರ. ಮತ್ತೊಂದು ವಿಷಯ ಅಂತ ಹೇಳಿದರೆ, ನಮಗೆ ರೆಡಿಮೇಡ್ ಉದ್ದಿನ ಹುಡಿ ಅಂತಲೇ ಸಿಗ್ತದೆ, ಹುರಿದ ಉದ್ದಿನ ಹುಡಿ ಅಂತೇಳಿ ಚಕ್ಕುಲಿಗೆ ಅಂತ, ಅದನ್ನು ಕೂಡ ಉಪಯೋಗಿಸಿಕೊಂಡು ಮಾಡ್ಬೋದು. ಫ್ರೆಂಡ್ಸ್, ನಾನೀಗ ಇಲ್ಲಿ ಒಂದು 5-6 ನಿಮಿಷಗಳಷ್ಟು ಇದನ್ನು ಹುರಿದೆ. ಸ್ವಲ್ಪ ಬಣ್ಣ ಬದಲಾಗಿದೆ ನೋಡಿ, ಈಗ ಪರಿಮಳ ಕೂಡ ಬರ್ತಾ ಉಂಟು. ಇನ್ನೇ ಇದನ್ನು ತೆಗಿತೇನೆ. ಮತ್ತು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಸ್ವಲ್ಪ ಬೇಗ ತೆಗೆದುಕೊಳ್ಬೇಕಾದಿತ್ತು. ಇನ್ನೇ ಇದನ್ನೊಂದು ಬೇರೊಂದು ಪಾತ್ರಕ್ಕೆ ಹಾಕಿಡ್ತಾ ಇದ್ದೇನೆ. ಈ ಬಣಲೆಯಲ್ಲಿ ಬಿಟ್ಟರೆ ಉದ್ದು ಕಪ್ಪಾಗಿ ಉದಿತ್ತು. ಇನ್ನೇ ಇದು ಸರಿಯಾಗಿ ತಣಿಲಿ. ತಣದ ಮೇಲೆ ನಾವು ಇದನ್ನು ಹುಡಿ ಮಾಡುವಂಥದ್ದು. ಅಷ್ಟೊತ್ತಿಗೆ ನಾವು ಈ ಅಕ್ಕಿ ಉಂಟಲ್ಲ ನೆನೆದಂಥದ್ದು, ಇದನ್ನು ಸರಿಯಾಗಿ ಕಡಿದು ತಗೊಂಡು ಬರಬೇಕು. ಒಳ್ಳೆ ನುಣ್ಣಾಗಿ ಕಡಿದು ತಗೊಂಡು ಬರಬೇಕು. ಅಕ್ಕಿಯನ್ನು ಕಡಿಲಿಕ್ಕೆ ಕಲ್ಲಿಗೆ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ತಂದಂಥ ಅಕ್ಕಿ ಕಡಿಯುವಾಗ ಒಟ್ಟಿಗೆ 1/3 ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ನುಣ್ಣಾಗಿ ಕಡಿದುಕೊಂಡ್ರೆ ಆಯಿತು. ಅಕ್ಕಿಯನ್ನೆಲ್ಲ ಒಳ್ಳೆ ನುಣ್ಣಾಗಿ ಕಡಿದು ತಂದಿದ್ದೇನೆ. ಇನ್ನೀಗ ನಮಗೆ ಹುರಿದಿಟ್ಟಂಥ ಉದ್ದುಂಟಲ್ಲ, ಇದನ್ನು ಹುಡಿ ಮಾಡಲಿಕ್ಕುಂಟು. ಇದೀಗ ಒಳ್ಳೆ ತಣ್ಣಿದೆ ನೋಡಿ. ಇನ್ನೀಗ ಇದನ್ನು ನಮ್ಮಲ್ಲಿ ಬೀಸುವ ಕಲ್ಲು ಉಂಟು, ಇದರಲ್ಲಿ ಹಾಕಿ ಹುಡಿ ಮಾಡಿಕೊಳ್ತೇನೆ. ಸ್ವಲ್ಪ ಸ್ವಲ್ಪವೇ ಹಾಕಿ ಹುಡಿ ಮಾಡಿಕೊಳ್ಳುವಂಥದ್ದು. ಒಳ್ಳೆ ನುಣ್ಣಾಗಿ ಹುಡಿಯಾದರೆ ಆಯಿತು. ಚಕ್ಕುಲಿಗೆ ಉದ್ದಿನ ಹುಡಿ ಒಳ್ಳೆ ನೈಸ್ ಆಗಬೇಕಾಯ್ತಾ? ಇದೀಗ ಒಳ್ಳೆ ನೈಸಾಗಿ ಹುಡಿ ಆಗ್ತಾ ಇಲ್ಲ. ಫಸ್ಟಿಗೆ ಬಿದ್ದದ್ದು ಸ್ವಲ್ಪ ತರಿ ತರಿ ಬಿದ್ದಿದೆ, ಈಗ ನೈಸಾಗಿ ಬೀಳ್ತಾ ಉಂಟು. ನೀನು ಪುನಃ ಜರಡಿ ಮಾಡಿ ಪುನಃ ಇದಕ್ಕೆ ಹಾಕಿ ಹುಡಿ ಮಾಡ್ಬೋದು. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವ ಕಾರಣ ಈ ರೀತಿಯಾಗಿ ನಾನು ಬೀಸೋ ಕಲ್ಲಲ್ಲೆಲ್ಲ ಹಾಕಿ ಹುಡಿ ಮಾಡ್ತಾ ಇರೋದು. ಮಿಕ್ಸಿಯಲ್ಲಿ ಮಾಡಬಾರ್ದು ಅಂತೇನಿಲ್ಲ. ಒಮ್ಮೆದೆಲ್ಲ ಹುಡಿ ಮಾಡಿ ಆಯಿತು. ಇದರಲ್ಲೀಗ ಸ್ವಲ್ಪ ತರಿ ತರಿ ಬಿದ್ದದೆಲ್ಲ ಉಂಟು. ಇದನ್ನೀಗ ಪುನಃ ಒಮ್ಮೆ ಜರಡಿ ಮಾಡಿ ಪುನಃ ಹುಡಿ ಮಾಡಬೇಕಾದೀತು. ಇದನ್ನು ಸಣ್ಣ ಜರಡಿಯಲ್ಲಿ ಜರಡಿ ಮಾಡಿಕೊಳ್ಬೇಕು. ದೊಡ್ಡ ದೊಡ್ಡ ತರಿಯೆಲ್ಲ ಇದ್ದರೆ ಇದರಲ್ಲೇ ಉಳಿತದಲ್ಲ. ಈ ಚಕ್ಕುಲಿಯಲ್ಲಿ ಉಂಟಲ್ಲ ಉದ್ದಿನ ಪರಿಮಳ ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾಗುವಂಥದ್ದು. ಮತ್ತು ಹುರಿದಾಗುವಾಗ ಒಳ್ಳೆ ಪರಿಮಳ ಬರ್ತದೆ ಹುರಿದು ಹುಡಿ ಮಾಡಿ ಆಗುವಾಗ. ನಮಗೆ ಇಷ್ಟು ಹುಡಿ ತರಿ ತರಿಯಾಗಿ ಸಿಕ್ಕಿರುವಂಥದ್ದು, ಇದನ್ನೀಗ ಪುನಃ ಹಾಕಿ ಹುಡಿ ಮಾಡಿಕೊಳ್ಬೇಕು. ಈ ಉದ್ದಿನ ಹುಡಿ ಉಂಟಲ್ಲ ಒಳ್ಳೆ ನೈಸ್ ಆಗಬೇಕಾಯ್ತಾ? ನೈಸ್ ಆಗೋದಿದ್ರೆ ಎಂಥ ಸಮಸ್ಯೆ ಅಂತ ಹೇಳಿದರೆ, ನಾವು ಚಕ್ಕುಲಿ ಮಾಡಿ ಎಣ್ಣೆಗೆ ಬಿಡ್ತೇವಲ್ಲ, ಎಣ್ಣೆಗೆ ಬಿಡುವಾಗ ಚಕ್ಕುಲಿ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಒಳ್ಳೆ ನೈಸ್ ಆಗಿರಬೇಕು. ಹಾಗೆ ಎರಡೆರಡು ಸಲ ಜರಡಿ ಮಾಡಿ ನೀವು ನೈಸ್ ಹುಡಿಯನ್ನು ತೆಗೆದುಕೊಂಡ್ರೆ ಕೂಡ ಒಳ್ಳೆಯದೇ. ಉದ್ದಿನ ಹುಡಿಯನ್ನು 2-3 ಸಲ ಜರಡಿ ಮಾಡಿ ಈ ರೀತಿಯಾಗಿ ನೈಸ್ ಹುಡಿ ತಗೊಂಡಿದ್ದೇನೆ ನೋಡಿ. ನಾನು ಇದರಲ್ಲಿ 1 ಸೇರಿನಷ್ಟು ಅಕ್ಕಿ ತಗೊಂಡಿದ್ದೆ. ಅಕ್ಕಿ ಹಿಟ್ಟು ಕೂಡ ರೆಡಿ ಮಾಡಿಕೊಂಡಾಗಿದೆ. ಮತ್ತು ಇದರಲ್ಲಿ ನೋಡಿ, ಈಗ ಉದ್ದಿನ ಹುಡಿ ಕೂಡ 3/4 ಸೇರಿನಷ್ಟು ತಗೊಂಡಿದ್ದೇನೆ. ಇಷ್ಟು ನಮಗೆ ಉದ್ದಿನ ಹುಡಿ ಬೇಕು. ಇನ್ನು ಇದನ್ನು ಬೆರೆಸುವಾಗ ಒಟ್ಟಿಗೆ ನೋಡಿ, ನಾನೊಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಬೆಣ್ಣೆ ತಗೊಂಡಿದ್ದೇನೆ. ಅದೇ ರೀತಿಯಲ್ಲಿ ಒಂದು 1.5 ಚಮಚ ಎಳ್ಳು ಕೂಡ ತಗೊಂಡಿದ್ದೇನೆ. ಇನ್ನು ಇದನ್ನು ಒಟ್ಟಿಗೆ ಬೆರೆಸುವ ಮೊದಲಿಗೆ ಈಗ ಉದ್ದಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಬೆಣ್ಣೆ ಎಳ್ಳು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಬೆರೆಸುವಂಥದ್ದು. ಬೆರೆಸುವಾಗ ನೀರು ಬೇಕಾದಿತ್ತು. ನಾನೀಗ ಕಲ್ಲು ತೊಳೆದಂಥ ನೀರುಂಟು, ಇದನ್ನು ಕೂಡ ಸೇರಿಸ್ತೇನೆ ಬೇಕಾದರೆ. ಮತ್ತು ಅದು ಸಾಕಾಗಲಿಲ್ಲ ಅಂತೇಳಿ ಆದರೆ ಬೇರೆ ಒಳ್ಳೆ ನೀರು ಕೂಡ ಬೇಕಾದರೆ ಸೇರಿಸಿಕೊಳ್ಬೋದು. ನಮಗೆ ಚಕ್ಕುಲಿ ಒತ್ತಲಿಕ್ಕೆ ಸುಲಭ ಆಗುವ ರೀತಿಯಲ್ಲಿ ಬೆರೆಸಿಕೊಳ್ಬೇಕು. ಒಂದು ಚಪಾತಿ ಹಿಟ್ಟಿನ ಹದದಲ್ಲಿ ಇದ್ದರೆ ಆಯಿತು. ಅದಕ್ಕಿಂತ ಸ್ವಲ್ಪ ಮೆತ್ತಗಾದರೂ ಕೂಡ ತೊಂದರೆ ಇಲ್ಲ, ನಮಗೆ ಒತ್ತಲಿಕ್ಕೆ ಸುಲಭ ಆಗಬೇಕು. ನಮಗೆ ಬೆರೆಸುವಾಗ ಉದ್ದಿನ ಹುಡಿಯ ಒಳ್ಳೆ ಪರಿಮಳ ಬರಬೇಕು. ಅಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಸೇರಿಸಬೇಕು. ಕೆಲವು ಜನ ಅರ್ಧ ಪ್ರಮಾಣದಲ್ಲಿ ಸೇರಿಸ್ತಾರೆ, ಕಾಲು ಪ್ರಮಾಣದಲ್ಲೆಲ್ಲ ಸೇರಿಸ್ತಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ ನಾವು ಈಗ 3/4 ಪ್ರಮಾಣದಲ್ಲಿ ಸೇರಿಸಿದ್ದೇವಲ್ಲ, ಅಷ್ಟು ಪ್ರಮಾಣದಲ್ಲಿ ಸೇರಿಸಿದರೆ ಒಳ್ಳೆ ಪರಿಮಳ ಬರ್ತದೆ. ಈ ರೀತಿಯಾಗಿ ಬೇಕಾದಷ್ಟು ನೀರು ಸೇರಿಸಿಕೊಂಡು
ಹೀಗೆ ಬೆರೆಸಿಕೊಳ್ಬೇಕು. ಹಿಟ್ಟನ್ನು ಸರಿಯಾಗಿ ನಾದಿಕೊಳ್ಳುವಂಥದ್ದು ಮುಖ್ಯ. ಹಾಗಾಗಿ ಸರಿಯಾಗಿ ನಾದಿಕೊಂಡಿದ್ದೇನೆ, ಈ ರೀತಿಯಾಗಿ ಮಾಡಿದ್ದೇನೆ ಹಿಟ್ಟನ್ನು. ಈ ರೀತಿಯಾಗಿದ್ದರೆ ಆಯಿತು. ಇನ್ನು ಇದನ್ನು ಚಕ್ಕುಲಿ ಮಾಡಲಿಕ್ಕೆ ಶುರು ಮಾಡ್ಬೋದು. ನಮ್ಮಲ್ಲಿ ಈಗ ಚಕ್ಕುಲಿ ಒತ್ತಲಿಕ್ಕೆ ಎರಡು ರೀತಿಯ ಮುಟ್ಟುಗಳುಂಟು ನೋಡಿ ಇಲ್ಲಿ. ಇದಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನು ಉಂಡೆ ಮಾಡಿಕೊಳ್ಬೇಕು. ಉಂಡೆ ಮಾಡುವಾಗ ಕೂಡ ಸರಿಯಾಗಿ ರೀತಿಯಾಗಿ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ಇದರೊಳಗೆ ಗಾಳಿ ನಿಂತರೆ ನಮಗೆ ಚಕ್ಕುಲಿ ಒತ್ತುವಾಗ ಅದು ಕಟ್ಟಾಗಿ ಬಿಡ್ತದೆ. ಅದಕ್ಕೋಸ್ಕರ ಸರಿಯಾಗಿ ಈ ರೀತಿಯಾಗಿ ತಿಕ್ಕಿ ಉಂಡೆಯನ್ನು ಮಾಡಿ ಅದಕ್ಕೆ ತುಂಬಿಸಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ಮಾಡಿದರೆ ಹಿಟ್ಟು ಹದ ಕೂಡ ಆಗ್ತದೆ, ಮತ್ತು ಇದರೊಳಗೆ ಹಿಟ್ಟಿನ ಒಳಗೆ ಯಾವುದೇ ರೀತಿಯಲ್ಲಿ ಗಾಳಿ ಎಲ್ಲ ನಿಲ್ಲದ ರೀತಿಯಲ್ಲಿ ಆಗ್ತದೆ. ಇನ್ನೀಗ ಅದಕ್ಕೆ ತುಂಬಿಸಿಕೊಂಡ್ರೆ ಆಯ್ತು ನೋಡಿ. ಮತ್ತೆ ಒತ್ತುವಂಥದ್ದು ಚಕ್ಕುಲಿ ಒತ್ತುವಂಥ ಕಣ್ಣನ್ನು ಸೆಟ್ ಮಾಡಿದ್ದೇನೆ. ಇನ್ನೀಗ ಇದರೊಳಗೆ ಈ ಉಂಡೆಯನ್ನು ಹಾಕಿಕೊಳ್ತೇನೆ. ನಾವು ಚಕ್ಕುಲಿ ಮಾಡುವಾಗ ಚಕ್ಕುಲಿಗೆ ಒಮ್ಮೆ ಒತ್ತಲಿಕ್ಕೆ ಬೇಕಾದಷ್ಟು ಎಷ್ಟು ಉಂಡೆ ಬೇಕು ಅಷ್ಟು ಮಾತ್ರ ಮಾಡಿ ಇಡಬೇಕು. ಮತ್ತು ಚಕ್ಕುಲಿ ಒತ್ತುದು ಕೂಡ ಹಾಗೆ, ಒಮ್ಮೆ ಎಣ್ಣೆಗೆ ಬಿಡಲಿಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಳ್ಬೇಕು. ಜಾಸ್ತಿ ಮಾಡಿದರೆ ಚಕ್ಕುಲಿ ಹಿಟ್ಟು ಒಣಗ್ತದೆ ಮತ್ತು ಅದು ತುಂಡಾಗುವಂಥ ಸಾಧ್ಯತೆಯಲ್ಲಿ ಇರ್ತದೆ. ಅದಕ್ಕೋಸ್ಕರ ಇವತ್ತು ನನ್ನೊಟ್ಟಿಗೆ ಚಕ್ಕುಲಿ ಮಾಡಲಿಕ್ಕೆ ನನ್ನ ಅತ್ತಿಗಿದ್ದಾರೆ, ದಿವ್ಯರಾಮ್ ಪ್ರಕಾಶ್ ಅಂತೇಳಿ. ನನಗೆ ಚಕ್ಕುಲಿ ಮಾಡಲಿಕ್ಕೆ ಫುಲ್ ಇವತ್ತಿನ ರೆಸಿಪಿ ಎಲ್ಲ ಹೇಳಿಕೊಟ್ಟದ್ದು ಇವರೇ. ಅವರು ಚಕ್ಕುಲಿ ಒತ್ತಾರೆ ಇನ್ನು, ಮತ್ತು ನಾನು ಹುರಿತೇನೆ. ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಚಕ್ಕುಲಿಯನ್ನು ಒತ್ತಿಕೊಂಡ್ರೆ ಆಯಿತು. ಎರಡು ಸುತ್ತ ಮೂರು ಸುತ್ತ ಸಾಕು, ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡಿಕೊಳ್ಳಿ. ಕೊನೆಯಲ್ಲಿ ಈ ರೀತಿಯಾಗಿ ಅಂಟಿಸಿಕೊಂಡ್ರೆ ಆಯಿತು ನೋಡಿ. ಈ ರೀತಿಯಾಗಿ ನಮಗೆ ಒಮ್ಮೆ ಎಣ್ಣೆಗೆ ಬಿಡಲಿಕ್ಕೆ ಎಷ್ಟು ಚಕ್ಕುಲಿ ಬೇಕು ಅಷ್ಟನ್ನು ಈಗ ಬಾಳೆ ಎಲೆಯಲ್ಲಿ ಒತ್ತಿಕೊಳ್ಳೋದು. ಮತ್ತೆ ಎಣ್ಣೆಗೆ ಬಿಟ್ಟುಕೊಂಡು ಮತ್ತೆ ಬೇಕಾದಾಗೆ ಒಮ್ಮೆ ಎಣ್ಣೆಗೆ ಬಿಟ್ಟ ಮೇಲೆ ಮತ್ತೆ ಒತ್ತಿಕೊಳ್ಳುವಂಥದ್ದು. ಹಿಟ್ಟಿನ ಹದ ಸುಲಭ ರೀತಿಯಲ್ಲಿ ಒತ್ತುವಾಗಿರಬೇಕು, ಗಟ್ಟಿಯಾದರೆ ಚಕ್ಕುಲಿ ಕೂಡ ಗಟ್ಟಿ ಆಗ್ತದೆ. ಎಣ್ಣೆ ಎಲ್ಲ ಒಳ್ಳೆ ಬಿಸಿ ಆಯಿತು, ಇನ್ನೀಗ ಚಕ್ಕುಲಿಯನ್ನು ಈ ರೀತಿಯಾಗಿ ತೆಗೆದು ಎಣ್ಣೆಗೆ ಬಿಡುವ ನೋಡಿ. ಈಗ ಸೈಡಿನಿಂದ ಹೀಗೆ ಬಿಟ್ಟರೆ ಆಯಿತು. ಚಕ್ಕುಲಿ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಉಪಯೋಗಿಸೋದು ಶುದ್ಧವಾದ ತೆಂಗಿನೆಣ್ಣೆ, ಅದರಲ್ಲಿ ಒಳ್ಳೆ ರುಚಿಯಾಗಿರ್ತದೆ ಪರಿಮಳ, ತೆಂಗಿನೆಣ್ಣೆಯ ಪರಿಮಳ ಎಲ್ಲ ಬರ್ತದೆ ನೋಡಿ. ಬದಿಯಿಂದ ಈ ರೀತಿಯಾಗಿ ಚಕ್ಕುಲಿಯನ್ನು ಬಿಟ್ಟುಕೊಳ್ಬೇಕು, ಎಣ್ಣೆ ರಟ್ಟುವುದಿಲ್ಲ ಹೀಗೆ ಬಿಟ್ಟರೆ. ಚಕ್ಕುಲಿ ಬಿಟ್ಟ ಕೂಡಲೇ ಸೌಟೆಲ್ಲ ಹಾಕೋದು ಬೇಡ, ಸ್ವಲ್ಪ ಹೊತ್ತು ಕಳೆದ ಮೇಲೆ ಅದರ ಮೇಲೆ ಬರ್ತದೆ, ಸ್ವಲ್ಪ ಹೊತ್ತು ಕಳೆದ ಮೇಲೆ ಅದನ್ನು ಮಗುಚಿ ಹಾಕಿಕೊಳ್ಬೋದು. ಸರಿಯಾಗಿ ಬೇಯಿಸಿಕೊಂಡ್ರೆ ಆಯಿತು. ಚಕ್ಕುಲಿ ಹುರಿಯುವಾಗ ಬೆಂಕಿಯನ್ನು ಮಧ್ಯ ಮೂರಿಯಲ್ಲಿ ಇಟ್ಟುಕೊಳ್ಳಿ. ಜಾಸ್ತಿ ದೊಡ್ಡ ಮಾಡಿದ ಹೊರಗಿಂದ ಮಾತ್ರ ಕೆಂಪಾಗಿ ಹೋದಿತ್ತು, ಒಳಗೆಲ್ಲ ಸರಿಯಾಗಿ ಬೇಯಲಿಕ್ಕಿಲ್ಲ. ಹಾಗಾಗಿ ಮಧ್ಯ ಮೂರಿಯಲ್ಲಿ ಇಟ್ಟುಕೊಂಡು ಸಾಧಾರಣ ಎಲ್ಲ ಹುರಿಲಿಕ್ಕೆ ಕೂಡ ಮಧ್ಯ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದುಕೊಂಡ್ರೆ ಆಯಿತು. ಇನ್ನೊಂದು ಮುಟ್ಟಿತ್ತಲ್ಲ ಅದರಲ್ಲಿ ಒತ್ತಿಕೊಳ್ತಾ ಇದ್ದಾರೆ ನನ್ನ ಅತ್ತಿಗೆ, ಅದರಲ್ಲಿ ಕೂಡ ಒಳ್ಳೆ ಚಂದ ಕಾಣ್ತಾ ಉಂಟು ನೋಡಿ. ಅದರಲ್ಲಿ ಮುಳ್ಳು ಮುಳ್ಳು ಜಾಸ್ತಿ ಉಂಟು, ಮುಳ್ಳು ಮುಳ್ಳು ಇದ್ದರೆ ಚಕ್ಕುಲಿ ಕೂಡ ಚಂದ ಕಾಣ್ತದೆ. ಈಗ ನೋಡಿ, ಈಗ ನೊರೆ ಎಲ್ಲ ನಿಂತಿದೆ, ಚಕ್ಕುಲಿ ಎಲ್ಲ ಸರಿಯಾಗಿ ಬೆಂದಿದೆ, ಬಣ್ಣ ಕೂಡ ಬದಲಾಗಿದೆ ನೋಡಿ. ಇನ್ನೀಗ ಇದನ್ನು ತೆಗೆದುಕೊಳ್ಬೋದು. ಸರಿಯಾಗಿ ಎಣ್ಣೆಯನ್ನೆಲ್ಲ ಸೋಸಿ ತೆಗೆದುಕೊಳ್ಳಿ ನೋಡಿ. ಎಣ್ಣೆ ಪುನಃ ಬಿಸಿಯಾದಾಗೆ ಪುನಃ ಚಕ್ಕುಲಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಹಿಟ್ಟು ಪುನಃ ಒಣಗಿತ್ತು ಅಂತೇಳಿ ಆದರೆ ಸ್ವಲ್ಪ ನೀರಿನ ಮಸೆ ಮಾಡಿಕೊಂಡು ಸರಿಯಾಗಿ ನಾದಿಕೊಂಡು ಪುನಃ ಚಕ್ಕುಲಿ ಮಾಡಿಕೊಂಡ್ರೆ ಆಯಿತು ನೋಡಿ. ಸರಿಯಾಗಿ ಬೆಂದು ಬಣ್ಣ ಎಲ್ಲ ಬದಲಾದ ನಂತರ ಇದನ್ನು ತೆಗೆದುಕೊಳ್ತೇನೆ ನೋಡಿ. ನಮಗೀಗೆಲ್ಲ ಚಕ್ಕುಲಿ ಎಲ್ಲ ಆಯಿತು, ಸಾಧಾರಣ ಒಂದು ಸೇರಿನಲ್ಲಿ ನಮಗೆ ಒಂದು ವಾರಕ್ಕಾಗುವಷ್ಟು ಚಕ್ಕುಲಿ ಆಗಿದೆ ನೋಡಿ. ಫ್ರೆಂಡ್ಸ್, ನಮ್ಮ ಚಕ್ಕುಲಿ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ, ಒಳ್ಳೆ ಕರುಕುರಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಒಳ್ಳೆ ಗೋಳೆ ಗೋಳೆ ಕೂಡ ಬಿದ್ದಿದೆ ಒಳಗೆ ನೋಡಿ. ನೋಡಿ, ಚಕ್ಕುಲಿಯಲ್ಲಿ ಹೇಗೆ ಗೋಳೆ ಗೋಳೆ ಬಿದ್ದರೆ ಒಳ್ಳೆಯದಾಗಿದೆ ಅಂತೇಳಿ ಲೆಕ್ಕ ನೋಡಿ. ಒಳ್ಳೆ ಕರುಕುರು ಎಲ್ಲ ಆಗಿದೆ ನೋಡಿ. ಫ್ರೆಂಡ್ಸ್, ಇದು ಚಕ್ಕುಲಿ ಎಲ್ಲ ಸರಿಯಾಗಿ ತಣಿದ ಮೇಲೆ ಇದನ್ನೊಂದು ಒಳ್ಳೆಯ ಏರ್ಟೈಟ್ ಡಬರಿಯಲ್ಲಿ ಹಾಕಿಟ್ಟುಂಟಲ್ಲ, ನಮಗೆ ಬೇಕಾಗುವ ತೆಗೆದು ಇದನ್ನು ಉಪಯೋಗಿಸಿಕೊಳ್ಬೋದು. ಕರುಕುರುವಾಗಿ ಇರಬೇಕು ಅಂತಾದರೆ ಒಂದು ಒಳ್ಳೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಚಕ್ಕುಲಿ ಮಾಡುವಾಗ ಒಂದೆರಡು ವಿಷಯ ಅಂತ ಗಮನಿಸಬೇಕಾದ ಎಂತ ಅಂತೇಳಿದರೆ, ನಾವು ಉದ್ದಿನ ಹುಡಿಯನ್ನು ಮಾಡ್ತೇವಲ್ಲ, ಉದ್ದಿನ ಹುಡಿಯನ್ನು ಸರಿಯಾಗಿ ಜರಡಿ ಮಾಡಿಕೊಳ್ಬೇಕು. ಉದ್ದಿನ ಹುಡಿ ತರಿತರಿಯಾಗಿ ಎಲ್ಲ ಉಳಿಯಿತು ಅಂತೇಳಿ ಆದರೆ ಚಕ್ಕುಲಿಯನ್ನು ಎಣ್ಣೆಗೆ ಬಿಡ್ತೇವಲ್ಲ, ಆ ಸಂದರ್ಭದಲ್ಲಿ ಸಿಡಿತದೆ, ಎಣ್ಣೆಯಲ್ಲಿ ಸಿಡಿಯುವಂಥ ಸಾಧ್ಯತೆ ಎಲ್ಲ ಇರ್ತದೆ. ಹಾಗೆ ಉಪ್ಪನ್ನು ಕೂಡ ಕಡಿಯುವಾಗಲೇ ಹಾಕಿಕೊಳ್ಳಿ, ಹುಡಿ ಉಪ್ಪು ಹಾಕಿದ್ದು ಕೂಡ ಸಿಡಿಯುವಂಥ ಚಾನ್ಸಸ್ ಇರ್ತದೆ, ಅದನ್ನೊಂದು ಗಮನಿಸಿಕೊಳ್ಬೇಕು. ಮತ್ತೊಂದು ಎಂತ ಅಂತ ಹೇಳಿದರೆ, ಚಕ್ಕುಲಿ ಹಿಟ್ಟನ್ನು ಒಣಗಲಿಕ್ಕೆ ಬಿಡಬಾರ್ದು. ಮತ್ತು ಚಕ್ಕುಲಿಯನ್ನು ನಾವು ಒತ್ತಿ ತುಂಬ ಚಕ್ಕುಲಿ ಒತ್ತಿಟ್ಟು ಮತ್ತು ಎಣ್ಣೆಗೆ ಬಿಡ್ತೇವೆ ಅಂತ ಹೇಳಿದರೆ ಆ ರೀತಿಯಾಗಿ ಮಾಡಿದರೆ ಚಕ್ಕುಲಿಯ ಹಿಟ್ಟೆಲ್ಲ ಒಣಗಿ ಅದು ತುಂಡಾಗುವಂಥ ಸಾಧ್ಯತೆ ಇರ್ತದೆ, ಅದನ್ನು ಸ್ವಲ್ಪ ಗಮನಿಸಿಕೊಳ್ಬೇಕು. ಮತ್ತು ಮಧ್ಯ ಬೆಂಕಿಯಲ್ಲಿ ಹುರಿದುಕೊಂಡ್ರೆ ಸರಿಯಾಗಿ ಚಕ್ಕುಲಿಯನ್ನು ಮಾಡಿ ತೆಗೆದುಕೊಳ್ಬೋದು, ಇಲ್ಲದಿದ್ದರೆ ಒಳಗೆ ಬೇಯದೆ ಹೊರಗೆ ಮಾತ್ರ ಕೆಂಪಾಗಿ ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಎಲ್ಲ ಇರ್ತದೆ, ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ಗಮನಿಸಿಕೊಂಡ್ರೆ ಆಯಿತು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೆ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಲೈಕ್ ಶೇರ್ ಎಲ್ಲ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.